ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಹೊಸದಾಗಿ ದೋಸೆ ಕಾವಲಿಯನ್ನು ತಂದಿರ್ತೀವಿ ನಾವು ಮನೆಗೆ, ಕಬ್ಬಿಣದ ಕಾವಲಿಯನ್ನು. ಆವಾಗ ಅದು ಒಂದು ರೀತಿ ರಪ್ಪ ಆಗಿರುತ್ತೆ, ದೋಸೆ ಮಾಡೋದಕ್ಕೆ ಬರಲ್ಲ. ಆವಾಗ ಅದನ್ನು ಯಾವ ರೀತಿ ಪಳಗಿಸೋದು, ಹಾಗೆಯೇ 2-3 ತಿಂಗಳುಗಳ ಕಾಲ ನಾವು ದೋಸೆನೇ ಎರದೇ ಇದ್ದಾಗಲೂ ಕೂಡ ಅದರಲ್ಲಿ ದೋಸೆ ಮಾಡೋದಕ್ಕೆ ಬರಲ್ಲ, ಒಂದು ರೀತಿ ತುಕ್ಕ ಹಿಡ್ದಂಗೆ ಆಗುತ್ತೆ. ಆವಾಗಲೂ ಕೂಡ ಅದನ್ನು ಯಾವ ರೀತಿ ಪಳಗಿಸೋದು ದೋಸೆ ಮಾಡೋದಕ್ಕೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದನ್ನು ನೋಡೋದಕ್ಕಿಂತ ಮುಂಚೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಗ್ಯಾಸ್ ಮೇಲೆ ಕಬ್ಬಿಣದ ಕಾವಲಿಯನ್ನು ಇಟ್ಕೊಂಡಿದ್ದೀನಿ. ಇವಾಗ ಅದು ಬಿಸಿಯಾಗಿದೆ, ಅದಕ್ಕೆ ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ. ಈಗ ದೋಸೆಯನ್ನು ಹಾಕ್ಕೊಳ್ತೀನಿ, ಇದ್ರ ಮೇಲೆ ನೀರು ದೋಸೆ ಥರ ಹಾಕ್ತಾ ಇದ್ದೀನಿ. ಇಲ್ಲಿ ಈಗ ಲಿಡ್ ಕ್ಲೋಸ್ ಮಾಡ್ತೀನಿ. ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಒಂದು ಸೈಡು ದೋಸೆ ಬೆಂದಿದೆ. ಇವಾಗ ಈ ದೋಸೆಯನ್ನು ತೆಗೆದು ತಿರುವಿ ಹಾಕ್ಕೊಳ್ತೀನಿ ನೋಡಿ. ಇಲ್ಲಿ ದೋಸೆ ಏಳ್ತಾನೇ ಇಲ್ಲ, ತುಂಬ ದಿನ ಆಯಿತು ಈ ಕಾವಲಿಯಲ್ಲಿ ದೋಸೆ ಮಾಡಿದೆ, ಅದಕ್ಕೋಸ್ಕರ ಇಲ್ಲಿ ದೋಸೆ ಏಳ್ತಾನೇ ಇಲ್ಲ ನೋಡಿ. ದೋಸೆ ಏಳ್ತಾನೇ ಇಲ್ಲ, ಇದು ಎಷ್ಟು ಮಾಡಿದ್ರು ಕಿತ್ತು ಬರ್ತಾ ಇದೆ ಇದು. ಇವಾಗ ಇದನ್ನು ಪಳಗಿಸಿದ ಮೇಲೆ ಹೇಗಿರುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ದೋಸೆ ಮಾಡೋದಕ್ಕೆ ಅಂತೇಳ್ಬಿಟ್ಟು ನಾವು ಹೊಸದಾಗಿ ಕಬ್ಬಿಣದ ಕಾವಲಿಯನ್ನು ಮನೆಗೆ ತಂದಾಗ ಅದು ಒಂದು ರೀತಿ ರಫ್ ಆಗಿರುತ್ತೆ, ಅದರಲ್ಲಿ ದೋಸೆ ಮಾಡೋದಕ್ಕಾಗಲ್ಲ. ಆವಾಗ ಅದನ್ನು ಪಳಗಿಸ್ಕೋಬೇಕಾಗತ್ತೆ. ಅದಕ್ಕೆ ದಾಸವಾಳ ಸೊಪ್ಪಿರುತ್ತಲ್ಲ, ಅದನ್ನು ಒಂದು ಹಿಡಿಯಷ್ಟು ತಗೋಬೇಕಾಗತ್ತೆ, ಒಂದು ಮುಷ್ಟಿಯಷ್ಟು. ಅದನ್ನು ಕುಟ್ಟಾಣಿಯಲ್ಲಿ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಈ ರೀತಿ ಚೆನ್ನಾಗಿ ಕುಟ್ಕೋಬೇಕು. ಇಲ್ಲ ಅಂತಂದರೆ ಅದನ್ನು ಅರ್ಕೊಂಡ್ರೂ ಆಗುತ್ತೆ, ಲೋಳೆ ಲೋಳೆ ಥರ ಬರಬೇಕಾಗತ್ತೆ. ಇಲ್ಲಿ ಖುಷಿ ದಾಸವಾಳ ಸೊಪ್ಪನ್ನು ಕುಟ್ತಾ ಇದ್ದಾಳೆ, ಅಮ್ಮ ಸ್ವಲ್ಪ ನೀರನ್ನು ಹಾಕಿದ್ದಾರೆ ಅದಕ್ಕೆ. ಆನಂತರ ದೋಸೆ ಕಾವಲಿಗೆ ಇದನ್ನು ಚೆನ್ನಾಗಿ ಹಚ್ಚಬೇಕು, ಸುತ್ತಲೂ ಇದನ್ನು ಹಚ್ಚಬೇಕು. ಸ್ವಲ್ಪ ಎಣ್ಣೆಯನ್ನು ಕೂಡ ಮಿಕ್ಸ್ ಮಾಡಿನೂ ಹಚ್ಚಬಹುದು, ಹಾಗೇನೂ ಹಚ್ಚಬಹುದು. ಇದು ಹೊಸದಾಗಿರುವಂಥದ್ದಲ್ಲ, ಅಪ್ಪ ಅಮ್ಮ ಊರಲ್ಲಿರದೇ ಇರೋದರಿಂದ 3 ತಿಂಗಳ ಕಾಲ ದೋಸೆ ಮಾಡ್ದೇನೆ ಇದು ಒಂದು ರೀತಿ ತುಕ್ಕ ಹಿಡ್ದಂಗೆ ಆಗಿತ್ತು. ಅದಕ್ಕೋಸ್ಕರ ಇದಕ್ಕೆ ಹಚ್ತಾ ಇದ್ದಾರೆ. ದೋಸೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಎಷ್ಟೇ ಮಾಡಿದ್ರು ಕೂಡ ದೋಸೆ ಬರ್ತಿರಲಿಲ್ಲ ಕ್ಲೀನಾಗಿ ತೊಳ್ಕೊಂಡು ದೋಸೆ ಎರಿಯಕ್ಕೆ ಹೋದರೆ. ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ದೋಸೆ ಎದ್ದು ಬರುತ್ತೆ. ಇದನ್ನು ಹಚ್ಚಿಬಿಟ್ಟು 1-2 ಗಂಟೆಗಳ ಕಾಲ ಅದನ್ನು ಹಾಗೇ ಬಿಡಬೇಕು. ಅಮ್ಮ ಇಲ್ಲಿ 2 ಕಬ್ಬಿಣದ ದೋಸೆ ಬಂಡಿಗೂ ಈ ರೀತಿ ದಾಸವಾಳ ಸೊಪ್ಪನ್ನು ಜಜ್ಜಿಕೊಂಡಿರೋದನ್ನು ಹಚ್ತಾ ಇದ್ದಾರೆ. ಚೆನ್ನಾಗಿ ಲೋಳೆ ಲೋಳೆ ಬರಬೇಕು, ಆ ಥರ ಬಂದ ಮೇಲೆ ಅದನ್ನು ಹಚ್ಕೋಬೇಕು. ಚಪಾತಿ ಮಾಡ್ತಿದ್ರಾ? ದೋಸೆ ಮಾಡ್ತಿದ್ರಾ? ದೋಸೆ 6 ತಿಂಗಳು ಹೋಗ್ತೀರಾ? ದೋಸೆ ಎಂತ ಮಾಡಬೇಕು? ದೋಸೆ ಅರಿವಿಲ್ಲ ಆಗ್ತಿಲ್ಲ ಹೇಳಿ ಬಂಡಿ ಹಾಳಾಗೋಯ್ತು. ದಾಸವಾಳ ಸೊಪ್ಪನ್ನು ಅರೆದುಬಿಟ್ಟು ಇದಕ್ಕೆ ಹಚ್ಚಿ 2-3 ಗಂಟೆಗಳಾದಮೇಲೆ ತೊಳೆದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಇದಕ್ಕೆ ಎಣ್ಣೆಯನ್ನು ಹಚ್ತಾರೆ ಅಮ್ಮ, ಮತ್ತೆ ಪುನಃ ಇದಕ್ಕೆ ಎಣ್ಣೆಯನ್ನು ಹಚ್ಕೋಬೇಕಾಗತ್ತೆ. ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಬಂಡಿ ಓತಿದ್ದೇನೆ, ಒಳಗದ್ದು ಹೋದ್ರೆ ಬಿಸಿ ಮಾಡಿ, ಗ್ಯಾಸ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳವ. ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಚ್ಚ, ದೋಸೆ ಎಲ್ಲ ಯಾರು ಇಳ್ಬರಾಗಿದ್ರೆ ರಾಶಿ ಜ್ಯೂಸ್ ಆಗಿ ಇದಾಗಿದ್ರೆ ಜಂಗ್ ಬಂದಂಗೆಲ್ಲ ಇದಾದ್ರೆ ಕಬ್ಬಣದ ಬಂಡಿ. ಹೌದು, ಗ್ಯಾಸ್ ಹಚ್ಚಿಬಿಟ್ಟು ಅದ್ರ ಮೇಲೆ ದೋಸೆ ಕಾವಲಿ ಇಟ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಈ ರೀತಿ ಸುತ್ತಲೂ ಎಣ್ಣೆಯನ್ನು ಸವರ್ಕೋಬೇಕು. ಬಿಸಿ ಮಾಡ್ಕೊಳ್ಳ, ಬಿಸಿ ಆದ್ಮೇಲೆ ಎಣ್ಣೆ ಹಾಕೊಂಡು ಎಲ್ಲ ಕಡೆ ಹಚ್ಚ. ಅಳೆ ಯಾರು ಗೊತ್ತಿರೋ ಹೋಗಿ
ಇಷ್ಟ ಆಗ್ತಾನೆ ಬಂದ್ ಮೇಡ ಫುಲ್ಲು ಮತ್ತೊಂದು 5 ನಿಮಿಷ ಬಿಟ್ಟು ಹಾಗೆ ತಿಕ್ ಬಿಟ್ರ ಮತ್ತೆ ಗ್ಯಾಸ್ ಹಚ್ಕೊಳವ ಇದು ತಣ್ಣೀರ್ ಮೇಲೆ ಮತ್ತೆ ಗ್ಯಾಸ್ ಹಚ್ಕೊಳ ಮತ್ತೆ ಬಿಸಿ ಮಾಡ್ಕೊಳಲ್ದ ಅಲ್ಲಾಗದ್ರೆ ಈಗ ರಣಾಗಲಿ ಉಪ್ಪಿದ್ದಾರೆ ಉಪ್ಪು ಹಾಕೋ ಇದಕ್ಕೆಲ್ಲ ನಂಗೆ ಬೇಕು ಕಳಿಸಿ ಇದೆಲ್ಲ ಹೋಗ್ಬಿಡ್ತು ಸಣ್ಣ ಉಪ್ಪು ಹಾಕಿ ಸುಟ್ಟದಲ್ಲಿ ಕೆರೆಸೋ ಕರಿ 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 ಸುತ್ತಲೂ ಮಸಿ ಇದ್ರೆ ಹತ್ತು ಮಸಿ ಎಲ್ಲ ಹೋಗ್ಬಿಡ್ತು ಚಲೋ ಆಗ್ತು ಇದೆಲ್ಲ ಹೋಗ್ಬಿಡ್ತು ಕಬ್ಬಿಣದ ಕಾವಲಿಗೆ ಒಂದ್ಸಾರಿ ಎಣ್ಣೆ ಹಚ್ಚಿದ ಮೇಲೆ ಅದನ್ನ ಗ್ಯಾಸ್ ಆಫ್ ಮಾಡಿ ಹಾಗೇನೆ ಇಡಬೇಕು. ನಂತರ ಮತ್ತೆ 5-10 ನಿಮಿಷ ಬಿಟ್ಟು ಮತ್ತೆ ಪುನಃ ಗ್ಯಾಸ್ ಹಚ್ಕೊಂಡ್ಬಿಟ್ಟು ಈ ರೀತಿ ಹಚ್ಚಬೇಕು ಎಣ್ಣೆನ. ಹೀಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ದೋಸೆ ಎರೆಯೋದಕ್ಕೆ ರೆಡಿ ಆಗುತ್ತೆ ಕಾವಲಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ದೋಸೆ ಕಾವಲಿ ದೋಸೆ ಎರೆಯೋಕ್ಕೆ ಬರ್ತಿಲ್ಲ ಅಂತಾದರೆ ಹೀಗೆ ಮಾಡಿ, ಹೊಸದಾಗಿ ತಂದ್ರೂ ಹೀಗೆ ಪಳಗಿಸೋದು. ಹಳೆ ಬಂಡಿ ಆದರೂ ಕೂಡ ತುಂಬ ದಿವಸದಿಂದ ಬಳಸ್ತಿದ್ರು ಕೂಡ ಹೀಗೇನೆ ಅದನ್ನು ಪಳಗಿಸೋದು. ಈಗ ಪಳಗಿಸಿದಂಥ ದೋಸೆ ಕಾವಲಿ ಮೇಲೆ ದೋಸೆ ಹಾಕಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತೇಳಿ. ಪಳಸೋದಕ್ಕಿಂತ ಮುಂಚೆ ಹೇಗೆ ನೀರು ದೋಸೆ ಹೊಯ್ಕೊಂಡಿದ್ನೋ ಅದೇ ಥರ ಈಗೂ ಕೂಡ ನೀರು ದೋಸೆಯನ್ನೇ ಹೊಯ್ದು ತೋರಿಸ್ತೀನಿ. ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ. ಇವಾಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಒಂದು ಸೈಡು ಬೆಂದಿರುತ್ತೆ ನೋಡಿ, ಒಂದು ಸೈಡು ಬೆಂದಿದೆ. ಇದನ್ನು ತಿರುವಿ ಹಾಕಿ ಸುಲಭ ನೋಡಿ, ಚೆನ್ನಾಗಿ ಅದಾಗೆ ಬಿಟ್ಕೊಂಡು ಬರ್ತಾ ಇದೆ. ಈ ರೀತಿ ನೀವು ಕೂಡ ನಿಮ್ಮ ದೋಸೆ ಕಾವಲಿಯನ್ನು ಪಳಗಿಸಿ ನೋಡಿ. ಹೊಸದಾಗಿದ್ರೂ ಪಳಗಿಸ್ಕೋಬೋದು, ಹಳೆದಾಗಿದ್ರೂ ದೋಸೆ ಬರ್ತಿಲ್ಲ ಅಂದರೆ ಇದೇ ರೀತಿ ಪಳಗಿಸಿ ನೋಡಿ. ತುಂಬಾ ಚೆನ್ನಾಗಿ ದೋಸೆ ಎದ್ದು ಬರುತ್ತೆ.